ಕಲ್ಪನೆಯಲ್ಲಿ ಏನ್ ಕೆಲಸ ಹಾಕಿದ್ದೆ? ಅವಳು ಮನೆಯಲ್ಲಿಲ್ಲ, ಚಿತ್ರ ಜೊತೆ ಬೆಂಗಳೂರಿಗೆ ಕಳಿಸಿದ್ದೀನಿ. ಚಿತ್ರ ಜೊತೆ ಕಳಿಸಿದ್ಯಾ? ನಿನ್ಗೇನಾದ್ರೂ ಬುದ್ಧಿಗಿದ್ದು ಇದೆಯಾ? ಯಾಕೆ, ಒಂದೆರಡು ದಿನ ಅವಳು ನಮ್ ಕಣ್ಣಿಗೆ ಕಾಣದೇ ಇದ್ರೆ ಅದೇ ದೊಡ್ಡ ಸಮಾಧಾನ. ಆ ಚಿತ್ರ ನಂಬಿ ಅವಳ ಜೊತೆ ಕಳಿಸಿದ್ಯಾ? ನಾನು ಇಲ್ಲಿ ಅವಳನ್ನ ತೊಲಗಿಸೋ ಉಪಾಯ ಮಾಡಿದ್ರೆ ನೀನು ಅವಳನ್ನ ಬಚಾವ್ ಮಾಡಿ ಇಲ್ಲ ಇರೋ ಹಾಗೆ ಮಾಡ್ತಾ ಇದೆಯಲ್ಲ. ಅಲ್ಲ ರುಕ್ಮಿಣಿ, ಚಿತ್ರ ಅವಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾಳೆ ಅಂತ ಏನ್ ಗ್ಯಾರಂಟಿ? ಸೀದಾ ಚಂದ್ರಗಿರಿ ಕರ್ಕೊಂಡು ಹೋದ್ರೆ? ಹೌದಲ್ವಾ, ಮತ್ತೆ ಗಲಾಟೆ, ಮತ್ತೆ ಹಳೆ ಕಥೆನೆ ನಡೆಯುತ್ತೆ. ಮತ್ತೆ ಈಗ ಏನ್ರಿ ಮಾಡೋದು? ಹೇಳ್ರಿ ದಣಿ. ಅಲ್ಲಿ ಕಲ್ಪನಾ ಬಂದಿದ್ದಾಳೆ. ಕಲ್ಪನಾನ? ಇಲ್ರಿ, ನಾನು ನೋಡ್ದಂಗಿಲ್ಲ. ಇಲ್ಲಿ ಯಾರಿದ್ದಾರ ಅಂತ ಹಾಕಿ ಬರ್ತಾಳ? ಮಂಜುಳ ಕೂಡ ಊರ್ ಬಿಟ್ಟಾಳ್ರಿ, ಅವ್ರ ಕುಟುಂಬನ ಊರಾಗಿಲ್ಲ. ಸರಿ ಬಿಡು, ಒಳ್ಳೇದಾಯ್ತು. ನಾವು ಮೊದಲು ಈ ಹರಿ ಅರ್ಚನ ಒಂದ್ ಮಾಡೋ ಕೆಲಸನ ಮುಗಿಸ್ಬಿಡೋಣ. ಅದ್ ಹೇಗೆ? ನಿನ್ನ ಸೊಸೆ ತವ್ರ ಮನೆಗೆ ಹೋಗಿ ಕೂತಿದ್ದಾಳಲ್ಲ. ಅರೆ, ನನ್ನ ಸೊಸೆಗೆ 100 ವರ್ಷ ಆಯುಸ್ಸು, ಈಗಷ್ಟೇ ಇವಳು ವಿಚಾರಣೆ ಮಾತಾಡ್ತಾ ಇದ್ವಿ. ಹೌದಾ? ಅರ್ಚನ, ಮೊದ್ಲು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚೋವಂತೆ. ಬಾ ಬಾ ಸೀತಾ. ನಾನು ಬೆಂಗಳೂರಿಗೆ ಹೋಗಿ ಬಂದ ವಿಷಯನ ಮಾವನ ಹತ್ರ ಹೇಳಕ್ ಹೋಗ್ಬೇಡಿ. ಯಾಕೋ, ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ, ಅವ್ರು ತಪ್ಪು ತಿಳ್ಕೊಂಡ್ರೆ ಕಷ್ಟ ಆಗತ್ತೆ. ಇದ್ರಲ್ಲಿ ತಪ್ಪು ತಿಳ್ಕೊಳಕ್ ಏನಿದೆ ಬಿಟ್ಟ? ಅಪ್ಪ, ಸದ್ಯಕ್ಕೆ ಆ ವಿಚಾರ ಬೇಡ, ನಾನು ಫ್ರೆಶ್ ಆಗಿ ಬರ್ತೀನಿ. ಪ್ರಣವ್, ಅಮಿತಾ ದೇವದಾಸಿ ಅಂತ ಅಲ್ಲ? ಹೌದು, ದೇವದಾಸಿ ಹುಡುಗಿನ ನಾನು ಒಪ್ಪಲ್ಲ, ನಮ್ ತಂದೆ ತಾಯಿನೂ ಒಪ್ಪಲ್ಲ. ನೋಡಿ ಪ್ರಣವ್, ನಾನು ದೇವದಾಸಿ ಮನೆ ಹುಡುಗಿ, ಆದ್ರೆ ಈಗ ಇವ್ರ ಮನೆ ಸೊಸೆ. ರೇ, ಅದು ನಿಮಗ್ ಬಿಟ್ಟಿದ್ರಿ. ನಿಮ್ಮನೆಯವರು ನಿಮ್ಮನ್ನ ಒಪ್ಪಿದ್ದಾರೆ, ಆದ್ರೆ ನಮ್ಮನೆಯವ್ರು ಒಪ್ಪಲ್ಲ. ಪ್ರಣವ್, ನೀವು ದೇವದಾಸಿ ಬೇಡ ಅಂತಿದ್ದೀರೋ ಅಥವಾ ಅದ್ಯಾವನೋ ಚಂದ್ರಗಿರಿ ಮೊಕ್ತೇಸರ ಅಂತ, ಅವನ ಜೊತೆ ಅಮಿತಾಗ್ ಸಂಬಂಧ ಇತ್ತು ಅಂತ ಪೇಪರ್ನಲ್ಲಿ ಬಂದಿತ್ತಲ್ಲ, ಅದಕ್ಕೆ ಬೇಡ ಅಂತಿದ್ದೀರಾ? ಅದು ನಿಜಾನೇ ತಾನೆ. ಏನು, ನಮ್ಮೂರಿನ ಮುಕ್ತೇಶ್ವರ ಜೊತೆ ಅಮಿತಾಕ್ ಸಂಬಂಧನ? ಚಿತ್ರಕ್ಕ ಏನಿದೆಲ್ಲ? ಹೌದು ಕಣೆ, ಹಾಗಂತ ಜನ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ, ಅದನ್ನೇ ನಿಜ ಅಂತ ಇವ್ರು ನಂಬಿದ್ದಾರೆ ಅಲ್ವಾ ಪ್ರಣವ್? ರೇ, ಅದು ನಿಜಾನೋ ಸುಳ್ಳೋ ನನಗೆ ಯಾಕ್ರೇ? ಅವನ್ ಯಾವನ ಹೇಳಿದ ಮಾತು ನಂಬ್ತೀರಾ? ನಿಮ್ಮನ್ ಪ್ರೀತಿಸಿದ ಹುಡುಗಿ ಅಮಿತಾ, ಅವಳ ಮಾತು ನಂಬಲ್ಲ ಅಲ್ಲ? ಅವಳಿಗೆ ತಾನು ದೇವದಾಸಿ ಆಗಿದ್ದೀನಿ ಅನ್ನೋ ಶಾಕ್ಗಿಂತ ದೊಡ್ಡ ಶಾಕು ನೀವು ಅವಳನ್ನ ತಿರಸ್ಕರಿಸಿದ್ದು. ನೋಡಿ ಪ್ರಣವ್, ನೀವು ಮಾಡ್ಲಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ, ದಿನ 100 ಜನ ಹುಡುಗಿರ ಮಧ್ಯೆ ಕೆಲಸ. ನನ್ನ ಪ್ರೊಫೆಷನ್ ಬಗ್ಗೆ ಗೌರವ ಇದೆ ರೀ. ಇವಳು ದಿನಕ್ಕೊಬ್ಬ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡೋ ತರ ನಾನು ದಿನಕ್ಕೊಬ್ಳು ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡಿಲ್ಲ ರೀ. ಅಮಿತಾಗೆ ಬಾಯ್ ಫ್ರೆಂಡ್ಸ? ನಿಮ್ಮನ್ ಬಿಟ್ರೆ ನೀವು ನೋಡಿದ್ದೀರಾ? ನೋಡಿದವ್ರು ಇದಾರೆ. ಅವಳು ಕಾಲೇಜ್ ಅಲ್ಲಿ ಆಡಿದ ಆಟಗಳನ್ನ ಅವಳು ಕ್ಲೋಸ್ ಫ್ರೆಂಡ್ಸ್ ವರ್ಣಿಸ್ತಾರೆ. ಬೇಕಾದ್ರೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಪ್ರಣವ್, ಅಮಿತಾ ಹಾಗೆ ಅಂತ ಪ್ರೂವ್ ಮಾಡೋ ಅವಳು ಕ್ಲೋಸ್ ಫ್ರೆಂಡ್ ಯಾರು? ಸಹನಾ ಅಂತ. ಚಂದನ, ನಮ್ಮ ಶಾಲೆಗೆ ಬರ್ತೀಯ ನೀನು? ರೈಮ್ಸ್ ಏನಾದ್ರು ಬರ್ತದ ನಿಂಗೆ ಹೇಳಲಿಕ್ಕೆ? 2005. ಶಿಕಾರಿಪುರ. ಗ್ರಾಮ ಯಾವುದು ಬರ್ತದೆ? ಸಂಪಿಗೆಪುರ. ಪಟ್ಟಣ ಕೂಡ ಅದುವೆ. ತಾಲೂಕು? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು. ಅದೇ, ಇಲ್ಲಿ ಮಗುವಿನ ತಂದೆ ಹೆಸರು ಬರ್ಲಿಕ್ಕಿದೆ, ಹೇಳಿ ಅಮ್ಮ. ಮಗುವಿನ ತಂದೆ ಹೆಸರು? ತೋಂತ ತೋಂತ ನನ್ನ ದಿಂತ ತೋಂತ ನನ್ನ ತೋಂತ ತೋಂತ ನನ್ನ ದಿಂತ